ನಮ್ಮ ದೇಶದಲ್ಲಿ ದಿನೇ ದಿನೇ ಸೋಂಕು ಇಳಿಮುಖ ಆಗ್ತಾ ಇದೆ. ಶೇಕಡಾ 9ಕ್ಕೆ ಇಳಿದಿದೆ ಕರೋನಾ ಪಾಸಿಟಿವಿಟಿ ದರ. ಕಳೆದ 44 ದಿನಗಳಲ್ಲೇ ಅತಿ ಕಡಿಮೆ ಸೋಂಕು ಇದು. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಕಳೆದ 24 ಗಂಟೆಯಲ್ಲಿ 186,264 ಕೇಸ್ ದಾಖಲಾಗಿದೆ. ಇದು ಹತ್ತತ್ರ 4 ಲಕ್ಷ ತನಕ ಇತ್ತು. ಈಗ ಅದು 1.5 ಲಕ್ಷಕ್ಕೆ ಬಂತು. ಈಗ ಸದ್ಯ ದೇಶದಲ್ಲಿ 23,43,152 ಆಕ್ಟಿವ್ ಕೇಸ್ಗಳಿವೆ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಬಂದಿರುವ ಅಧಿಕೃತ ಮಾಹಿತಿ ನಿನ್ನೆ ಒಂದೇ ದಿನ ಇದೊಂದೇ ಈಗ ಕನ್ಸರ್ನ್ ಇರೋದು ಡೆತ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. 3,660 ಮಂದಿ ಸಾವನ್ನಪ್ಪಿದ್ದಾರೆ. ಅದು ಸ್ಟೇಟ್ ಆದರೂ ಅಷ್ಟೇ, ಬೆಂಗಳೂರು ಆದರೂ ಅಷ್ಟೇ, ನೇಷನ್ ಆದರೂ ಅಷ್ಟೇ, ಅಂದರೆ ದೇಶ ಆದರೂ ಅಷ್ಟೇ, ಡೆತ್ ರೇಟ್ ಇನ್ಕ್ರೀಸ್ ಆಗೋಗ್ತಾ ಇದೆ. ಅದನ್ನೊಂದು ಕಂಟ್ರೋಲ್ ಮಾಡಿಬಿಟ್ರೆ ಅಲ್ಗೊಂಚು ಸಮಾಧಾನ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಭೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಇತ್ತೀಚಿನ ಹಲವಾರು ದಿನಗಳಿಂದ ದೇಶ, ನಮ್ಮ ರಾಜ್ಯ ಅಥವಾ ನಮ್ಮ ಬೆಂಗಳೂರು ಎಲ್ಲವನ್ನೂ ನೋಡ್ತಾ ಇದ್ರೆ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ಸಾವಿನ ಸಂಖ್ಯೆ ಇನ್ನೂ ಕಂಟ್ರೋಲ್ಗೆ ಬಂದಿಲ್ಲ. ಕಾರಣಗಳೇನು, ಹೇಗೆಲ್ಲ ಇದೆ ಪರಿಸ್ಥಿತಿ ಈಗ? ಈಗ ಆಕ್ಚುಲಿ ಕಳೆದ 4 ದಿನಗಳಿಂದ ಈ ಕೊರೋನಾ ಸೋಂಕು ಪೀಡಿತರ ಸಂಖ್ಯೆಯಲ್ಲಿ ಒಂದು ರೀತಿಯ ಹಾವು ಏಣಿನ ಆಟ ಆಗಿದೆ. ಯಾಕೆಂದ್ರೆ ಒಂದು ದಿನ 2 ಲಕ್ಷಕ್ಕಿಂತ ಜಾಸ್ತಿ, ಮತ್ತೊಂದು ದಿನ 2 ಲಕ್ಷಕ್ಕಿಂತ ಕಡಿಮೆ ಅನ್ನೋ ರೀತಿಯಲ್ಲಿ ಕೇಸ್ಗಳು ಪತ್ತೆ ಆಗ್ತಿದ್ದಾವೆ. ಫಾರ್ ಎಕ್ಸಾಂಪಲ್, ಇವತ್ತು ಕಳೆದ 2 ಲಕ್ಷಕ್ಕಿಂತ ಕಡಿಮೆ ಕೇಸ್ ಆಗಿದೆ, ನಿನ್ನೆ ಜಾಸ್ತಿ ಇತ್ತು. ಇದೇ ರೀತಿ ಕಳೆದ 4 ದಿನಗಳಿಂದ ಆಗ್ತಿದೆ. ಇವತ್ತು ಇನ್ನೊಂದು ವಿಶೇಷ ಏನಂತಂದ್ರೆ, ಇದೇ ಮೊದಲ ಬಾರಿಗೆ ಕಳೆದ 44 ದಿನಗಳಿಂದ ಇದು ಪಾಸಿಟಿವ್ ರೇಟು ದೈನಂದಿನವಾಗಿ ಶೇಕಡಾ 9% ಆಗಿದೆ. ಅಂದ್ರೆ ಕಳೆದ 4 ದಿನಗಳಿಂದ 10% ಗಿಂತ ಕಡಿಮೆ ಇರ್ತಾ ಇತ್ತು, ಇವತ್ತು 9%ಗೆ ಇಳಿದಿದೆ. ಅದು ಅಂದ್ರೆ ಈ ಪಾಸಿಟಿವ್ ರೇಟ್ ಕಡಿಮೆ ಆಗಬೇಕು ಅಂತಾನೆ ಕೇಂದ್ರ ಸರ್ಕಾರ ಬಹಳಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದು. ಇನ್ಫ್ಯಾಕ್ಟ್ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಗಳ ಜೊತೆಗೆ ಡಿಸಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಕೂಡ ಇದು ಹೇಳಿದ್ರು, ಏನಾದರೂ ಮಾಡಿ ಪಾಸಿಟಿವ್ ರೇಟ್ ನ ನೀವು 10% ಇಂದ ಒಳಗಡೆಗೆ ತಗೊಂಡು ಬನ್ನಿ. ಅಂದ್ರೆ ಅವಾಗ ಏನಾದ್ರು ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇರುತ್ತೆ ಅವಾಗ ಅನ್ನೋ ನಿಟ್ಟಿನಲ್ಲಿ ಆ ರೀತಿ ಚರ್ಚೆ ಆಗಿತ್ತು. ಈಗ ಆ ತರದ ಒಂದು ಸಮಾಧಾನಕರವಾದಂತ ವಿಷಯ ಗೊತ್ತಾಗ್ತಾ ಇದೆ, 9%ಗೆ ಪಾಸಿಟಿವ್ ರೇಟ್ ಇಳಿದಿದೆ. ಇನ್ನು ನೀವು ಹೇಳಿದಂತೆ ಈ ಡೆತ್ ರೇಟ್ ಬಗ್ಗೆ, ಆಕ್ಚುಲಿ ಈಗ ನೋಡಿ, ಇವತ್ತು ಕರ್ನಾಟಕ ನಂಬರ್ 1 ಇದೆ ಡೆತ್ ಅಲ್ಲಿ. 476 ಮಂದಿ ಸತ್ತಿದ್ದಾರೆ ನಿನ್ನೆಗೆ ಕಂಪೇರ್ ಮಾಡಿಕೊಂಡ್ರೆ. ತಮಿಳುನಾಡಲ್ಲಿ 474 ಜನ, ಮಹಾರಾಷ್ಟ್ರದಲ್ಲಿ 425 ಜನ. ಈ ರೀತಿ ಅಂದ್ರೆ ಎಲ್ಲ ಕಡೆ ಡೆತ್ ಕರೋನಾದಿಂದ ಸತ್ತೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಸ್ವಲ್ಪ ಮಟ್ಟಿಗೆ ಅದು ಕೂಡ ಕಡಿಮೆ ಆಗಿದೆ. ಯಾಕೆಂದ್ರೆ 4,500ಕ್ಕಿಂತ ಹೋಗಿತ್ತು, ಈಗ ಅಟ್ಲೀಸ್ಟ್ ಒಂದು 3,500 ಪ್ರಕರಣಗಳು, ಅಂದ್ರೆ ಅವರೇಜ್ ನಾನು ಹೇಳ್ತಿರೋದು ಅಷ್ಟಕ್ಕೆ ಬಂದಿದ್ದಾವೆ. ಆದ್ರೆ ಇನ್ನೂ ಕೂಡ ಕಡಿಮೆ ಆಗಬೇಕು. ನಾವು ಕರೋನಾ ಸೋಂಕು ಪೀಡಿತರ ಸಂಖ್ಯೆ ಮತ್ತು ಸಾವಿನ ಸಂಖ್ಯೆಗಳನ್ನ ಗಮನಿಸೋದಾದ್ರೆ ಈ ಅನುಪಾತ ಇನ್ನೂ ಬಹಳ ಕಡಿಮೆ ಆಗಬೇಕಾಗತ್ತೆ ಸಾವಿನ ಸಂಖ್ಯೆಗಳು. ಅದಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ರಾಜ್ಯ ಸರ್ಕಾರಗಳು ಏನ್ ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಮತ್ತೆ ಆಕ್ಟಿವ್ ಕೇಸ್, ಇನ್ನೊಂದು ಸಮಾಧಾನಕರವಾದ ಸಂಗತಿ ಏನಂತಂದ್ರೆ, ಆಕ್ಟಿವ್ ಕೇಸ್ಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಈ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಕಡಿಮೆ ಆದಷ್ಟು ದಿನೇ ದಿನಕ್ಕೆ ಸಾವು ಆಗ್ತಿರುವಂತಹ ಪ್ರಕರಣಗಳಲ್ಲೂ ಕೂಡ ಸುಧಾರಿಸಬಹುದು ಪರಿಸ್ಥಿತಿ ಅಂತ ಅಂದಾಜು ಮಾಡಬಹುದು. ನೋಡ್ಬೇಕು ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ. ಒಂದ್ ಕಡೆ ವ್ಯಾಕ್ಸಿನೇಷನ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಈಗ ಮೊದಲಿಗೆ ಏನಾಗ್ತಾ ಇತ್ತು, ICU ವೆಂಟಿಲೇಟರ್ ಮತ್ತು ಆಮ್ಲಜನಕ ಇವೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇತ್ತು. ಈಗ ಆಕ್ಟಿವ್ ಕೇಸ್ಗಳು ಕಡಿಮೆ ಆಗಿರೋದ್ರಿಂದ ಒಂದು ಯಾರಿಗೆ ಡೆತ್ ರೇಟ್ ಅಲ್ಲಿ ಈಗಲೂ ಕನ್ಸರ್ನ್ ಇರೋದ್ರಿಂದ ಧರಣೇಶ್, ಈಗಾಗಲೇ ಅಫ್ಕೋರ್ಸ್ ಕೇಂದ್ರ ಸರ್ಕಾರವರು ತುಂಬಾ ಸರಿ ಮೀಟಿಂಗ್ ಮಾಡಿದ್ದಾರೆ ಆರೋಗ್ಯ ಸಚಿವರುಗಳ ಜೊತೆ, ಮುಖ್ಯಮಂತ್ರಿಗಳ ಜೊತೆ ಆಗಿ. ಈಗ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಾಯ್ತು. ನಮ್ಮ ರಾಜ್ಯದಲ್ಲಿ ಜೂನ್ 7 ತಾರೀಕು ತನಕ ಇದೆ, ಇನ್ನು ಎಕ್ಸ್ಟೆಂಡ್ ಆಗೋ ಲಕ್ಷಣ ಕಾಣಿಸುತ್ತಾ? ಈಗ ಒಂದು ಎಲ್ಲೆಲ್ಲಿ ಕರೋನಾ ಸೋಂಕು ಕಡಿಮೆ ಆಗಿದೆಯೋ ಅಲ್ಲಿ ಲಾಕ್ಡೌನ್ ಅನ್ನ ಅನ್ಲಾಕ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಸದರ್ನ್ ಸ್ಟೇಟ್ಸ್ ಗಳಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಮಹಾರಾಷ್ಟ್ರ ಟಾಪ್ 4 ಅಲ್ಲಿ, ಅಂದ್ರೆ ಅತಿ ಹೆಚ್ಚು ಸೋಂಕು ಬರ್ತಿರುವಂತಹ ಪ್ರದೇಶಗಳಲ್ಲಿ ಈ 4 ರಾಜ್ಯಗಳಿದ್ದಾವೆ. ಇಲ್ಲಿ ಲಾಕ್ಡೌನ್ ಮುಂದುವರಿಬಹುದು. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಈಗ ಜೂನ್ 7 ತಾರೀಕುವರೆಗೂ ಇರೋ ರೀತಿ ತಮಿಳುನಾಡು ಅವರು, ಕೇರಳ ಮತ್ತು ಮಹಾರಾಷ್ಟ್ರ ಲಾಕ್ಡೌನ್ ಅನ್ನ ಮುಂದುವರಿಸಬಹುದು. ಆದ್ರೆ ಈಗ ಡೆಲ್ಲಿ ಒಂದು ಕಾಲದಲ್ಲಿ 27,000 ಪ್ರಕರಣ
ಪ್ರಕರಣಗಳು ಬರ್ತಾ ಇದ್ವು ಒಂದು ದಿನಕ್ಕೆ, ಈಗ 1076 ಪ್ರಕರಣ ನಿನ್ನೆ ದಾಖಲಾಗಿದೆ. ಸೊ ಹಾಗಾಗಿ ಈ ರೀತಿ ಬಹಳ ಗಣನೀಯವಾಗಿ ಕಡಿಮೆಯಾಗಿರೋದ್ರಿಂದ ಈಗ ಡೆಲ್ಲಿನಲ್ಲಿ May 31st ವರೆಗೆ ಲಾಕ್ಡೌನ್ ಇದೆ, ಆ ನಂತರದಲ್ಲಿ ಅವರು ಅನ್ಲಾಕ್ ಮಾಡಬಹುದು. ಸೊ ಇದೇ ರೀತಿಯಾಗಿ ನಾರ್ಥನ್ ಸ್ಟೇಟ್ಸ್ಗಳಲ್ಲಿ ಆ ತರದ ಸಾಧ್ಯತೆಗಳಿದ್ದಾವೆ, ಬಟ್ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇನ್ನೂ ಕೂಡ ಲಾಕ್ಡೌನ್ ಅನ್ನು ಸಂಪೂರ್ಣವಾಗಿ ತೆಗಲಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಪರಿಸ್ಥಿತಿ ನಿರ್ಮಾಣ ಇದೆ. ನಾನು ಈಗಷ್ಟು ಹೇಳಿದೆ, ಸಾವಿನ ಸಂಖ್ಯೆಗಳು ಜಾಸ್ತಿ ಆಗ್ತಿವೆ ಅಂತ. ಕರ್ನಾಟಕದಲ್ಲಿ 476, ತಮಿಳುನಾಡಲ್ಲಿ 424, ಮಹಾರಾಷ್ಟ್ರದಲ್ಲಿ 425 ಪ್ರತಿದಿನ ಇಷ್ಟು ಜನ ಸಾಯ್ತಿದ್ದಾರೆ ಅಂದ್ರೆ ಲಾಕ್ಡೌನ್ ಅನ್ನ ತೆಗಲಿಕ್ಕೆ ಸದ್ಯದಲ್ಲೇ ತೆಗಲಿಕ್ಕೆ ಖಂಡಿತಕ್ಕೂ ಸಾಧ್ಯ ಇಲ್ಲ. ಅನ್ಲಾಕ್ ಮಾಡುವಂತಹ ಪ್ರಸ್ತಾಪ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸದ್ಯಕ್ಕೆ ಇಲ್ಲ ಅಂತ ಅನ್ಸುತ್ತೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಜನೇಶ್, ಶಿಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ. ಕೊಪ್ಪಳದಲ್ಲಿ ಕೇರ್ ಸೆಂಟರ್ಗೆ ಹೋಗೋದಕ್ಕೆ ಸೋಂಕಿತರು